ನೋಡಬೇಕು ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಬಿಟ್ಟೋಗಂತೂ ಮನಸ್ಸಾಯ್ತಿಲ್ಲ ನನಗೆ. ತಿರು ನಾನು ಹಿಂದೆ ಕೂತವ್ರು ಮೂರ್ ನಾಲ್ಕು ಜನ ಅಳ್ತಾ ಇದ್ರು. ಫಸ್ಟ್ ಲವ್ ತುಂಬಾ ಜ್ಞಾಪಕ ಬರ್ತಾಳೆ. ಚೆನ್ನಾಗಿತ್ತು ಫಿಲಮ್ ಎಲ್ಲ. ಅವ್ನು ಮತ್ತೆ ಒಂದು ಪ್ರೀತಿ ಅಂತ ಹೋದ್ರಣ, ಅದರಲ್ಲೂ ಅವ್ಳು ಪ್ರೀತಿ ಮಾಡಿದ ಹುಡುಗಿ ಅವ್ರ ಕನಸನ್ನ ಅಲ್ಲಿ ಹುಡುಕಕ್ಕೆ ಬಂದ, ಮತ್ತೆ ಇಬ್ಬರು ಕನಸನ್ನು ನೆರವೇರಿಸಿದ. ಚೆನ್ನಾಗಿತ್ತು. ಅದು ಇಲ್ಲ ನೋಡಬೇಕು ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ಅದು ಫುಲ್ ಆಯಿತು. ಚೆನ್ನಾಗಿತ್ತು. ಚೆನ್ನಾಗಿತ್ತು ಸರ್ ಫಿಲಮ್. ಲವ್ ಮಾಡಿದ್ದಕ್ಕೋಸ್ಕರ ಅವನು ಅವನ ಲವ್ನ ಎದೆಯಲ್ಲಿ ಇಟ್ಕೊಂಡು ಬೇರೆಯವ್ರನ್ನ ಮದುವೆ ಮಾಡ್ಕೊಂಡಿದ್ರು, ಅವ್ಳ ಕನಸನ್ನ ಈಡೇರಿಸ್ಕೊಟ್ಟಲ್ಲ, ಅದು ತುಂಬ ಚೆನ್ನಾಗಿತ್ತು ಸರ್. ಪಾಠವನ್ನು ನೋಡಿದೆ, ಪಾಠವೂ ಚೆನ್ನಾಗಿತ್ತು. ಮತ್ತೆ ಬಂದು ನೋಡಬೇಕು ಅನಿಸ್ತಾ ಇತ್ತು ನನಗೆ. ಬೇಕಾದ್ರೆ ಸಾಯಂಕಾಲ ಗಂಟೆ ಬೇಕಾದ್ರೆ ಕೂತ್ಕೊಂಡು ಇಲ್ಲೇ ನೋಡ್ಕೊಂಡಿದ್ದು ಬಿಡ್ತೀನಿ, ಬಟ್ ಬಿಟ್ಟೋಗಂತೂ ಮನಸ್ಸಾಯ್ತಿಲ್ಲ ನನಗೆ. ಚೆನ್ನಾಗಿತ್ತು ಫಿಲಮ್. ಫಸ್ಟ್ ಲವ್ ತುಂಬ ಜ್ಞಾಪಕ ಬರ್ತಾಳೆ. ಇದು ನಿಜ ಹೇಳಬೇಕಂದ್ರೆ ಟೈಮ್ ಪಾಸ್ ಲವರ್ ನೋಡೋ ಮೂವಿ ಅಲ್ಲ ಇದು. ಆಯ್ತಾ, ಏ ಓಡ್ಬಿಟ್ರೆ ಇನ್ನೊಬ್ಳು ಕಣ, ಓಡ್ಬಿಟ್ರೆ ಇನ್ನೊಬ್ಳು ಅಂತ ಅಂಥವ್ರು ನೋಡೋ ಮೂವಿ ವೇಸ್ಟ್. ಇದು ಟ್ರೂ ಲವ್ ಮೀನಿಂಗ್ ಕೊಡೋನ್ ಮಾತ್ರ ನೋಡಬೇಕಾಗಿರೋ ಮೂವಿ ಇದು. ಒಂದು ಹುಡುಗಿಗೋಸ್ಕರ ಒಂದು ಹುಡುಗ ಎಷ್ಟು ಕಷ್ಟಪಡ್ತಾನಂತ ಕ್ಲಿಯರಾಗಿ ನೋಡ್ತೀವಿ. ಎಲ್ಲ ಹುಡುಗಿರು ಕೆಟ್ಟವರಲ್ಲ, ಎಲ್ಲ ಹುಡುಗಿರು ಒಳ್ಳೆಯವರಲ್ಲ. ಓಕೆ, ಸೊ ಒಂದು ಹುಡುಗಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಬೇಕು ಜೀವನದಲ್ಲಿ. ಫಸ್ಟ್ ಆಫ್ ಆಲು ಒಂದು ಹುಡುಗಿನ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ, ಅವ್ಳ ಪ್ರೀತಿ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಈ ಮೂವಿ ನೋಡೋದು ಬೇಸ್ಟು. ಒನ್ ಅಮೇಝಿಂಗ್, ಇನ್ನೂ ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಆ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನು ಅವ್ನು ಹೇಳ್ಬಿಟ್ಟು ಹೋದಾಗ ಯಾರ ಕೈಲೂ ಮರೆಯೋಕ್ಕಾಗಲ್ಲ. ಅದು ಆ್ಯಕ್ಚುಲಿ ಸೈ ಪಾರ್ಟ್ ಒನ್ ಅಷ್ಟು ಇಂಟ್ರೆಸ್ಟ್ ಆಗಿದ್ದಿಲ್ಲ. ನಾನು ಯೋಚನೆ ಮಾಡಿದೆ ಬೆಳಗ್ಗೆ ಎದ್ದಾಗಲೂ ಪಾರ್ಟ್ ಟೂಗೆ ಹೋಗ್ಬೇಕೇನೋ ಅಂದ್ಕೊಂಡು. ಬಟ್ ಇವಾಗ ನೋಡಿದಾಗ ರಿಯಲಾಗಿ ಆ ಸ್ಟೋರಿಗೂ ಈ ಸ್ಟೋರಿ ರಿಲೇಟ್ ಮಾಡಿದ್ರೆ ಒನ್ ಅಮೇಝಿಂಗ್ ಮೂವಿ ಆಫ್ ರಕ್ಷಿತ್ ಶೆಟ್ಟಿ. ತುಂಬ ವರ್ಷಗಳಾದಮೇಲೆ ತುಂಬ ಕಣ್ಣಲ್ಲಿ ನೀರಿದೆ ಬ್ರದರ್. ತುಂಬ ತುಂಬ ಚೆನ್ನಾಗಿದೆ ಮೂವಿ. ಹೌದೌದೌದು, ಹಳೆ ನೆನಪುಗಳ ಬಗ್ಗೆ ಹೇಳೋಕ್ಕೋದ್ರೆ, ನಮ್ಮ ಹುಡುಗಿ ಬೇರೆಯವ್ರನ್ನ ಮದುವೆ ಆದರು, ಅವ್ರ ಮಕ್ಕಳು ಮರಿ ಮಾಡಿಕೊಂಡ್ರು, ಅವ್ರ ಲೈಫ್ ಅವ್ರು ನಡ್ಸ್ಕೊಂಡು ಹೋಗ್ತಿದ್ದಾರೆ, ನಮ್ಮ ಲೈಫ್ ನಾವು ನಡ್ಸ್ಕೊಂಡು ಹೋಗ್ತಿದ್ದೀವಿ. ಸೊ ತುಂಬ ಕಾಲೇಜಲ್ಲಿರ್ಬೋದು, ಇಲ್ಲ ಆಫೀಸಲ್ಲಿರ್ಬೋದು, ಇಲ್ಲ ಸ್ಕೂಲಲ್ಲಿರ್ಬೋದು, ಫಸ್ಟ್ ಲವ್ ಯಾವತ್ತಿದ್ರು ಫಸ್ಟ್ ಲವ್. ಯಾರ ಕೈಲೂ ಮರೆಯೋಕ್ಕಾಗಲ್ಲ, ಅದು ಯಾರೂ ಮರೆಯೋದು ಇಲ್ಲ. ಸರ್ ಮೂವಿ ಮಾತ್ರ ಸಕ್ಕತ್ತಾಗಿತ್ತು ಸರ್. ಒಂದು ಟ್ರೂ ಸ್ಟೋರಿಗೆ, ಟ್ರೂ ಲವನ್ಗೆ ಎಷ್ಟು ಬೆಲೆ ಕೊಡಬೇಕು ಅಂತ ಅದನ್ನು ಎತ್ತು ತೋರಿಸಿದ್ದಾರೆ ಸರ್ ಫಿಲಮಲ್ಲಿ. ಅದಂತೂ ಸಖತ್ ಇಂಟ್ರೆಸ್ಟಿಂಗ್ ಸ್ಟೋರಿ, ಸಖತ್ ಇಷ್ಟ ಆಗಿತ್ತು ಸ್ಟೋರಿ ಮಾತ್ರ ನಮಗದು. ಸಖತ್ತಾಗಿತ್ತು ಸರ್ ಮಾತ್ರ ಮೂವಿ ಮಾತ್ರ. ಅದೊಂದು ಪಾರ್ಟ್ ಮಾತ್ರ ಇಷ್ಟ ಆಯಿತು ನೋಡಿ ನನಗೆ, ಲೈಕ್ ಒಂದು ಟ್ರೂ ಲವ್ ಹೆಂಗಿರುತ್ತೆ ಅಂತ ಎತ್ತು ತೋರಿಸಿದ್ದಾರೆ ಮೂವಿಯಲ್ಲಿ. ಸಖತ್ತಾಗಿತ್ತು ಮಾತ್ರ ಮೂವಿ. ಸೈಡ್ ಬಿ ಅಲ್ಲಿ ಏನು ಇಷ್ಟ ಆಯಿತು ಅಂತ ಸರ್ ಲಾಸ್ಟಲ್ಲಿ ಸರ್, ಲೈಕ್ ಲಾಸ್ಟ್ ಆ ಶಂಕ ಇರುತ್ತೆ ನೋಡಿ ಸರ್, ಲಾಸ್ಟಲ್ಲಿ ಆ ಶಂಕ ಎಲ್ಲರತ್ರ ಇರುತ್ತೆ. ಅದೊಂಥರ ಲೈಕ್ ಸಿಗ್ನೇಚರ್ ಥರ ಎಲ್ಲರಿಗೂ ಕೊಟ್ಟಿದ್ದಾರೆ. ಅದು ಇಷ್ಟ ಆಯಿತು ಸರ್ ಸಖತ್ ಲಾಸ್ಟಲ್ಲಿ. ಥ್ಯಾಂಕ್ ಯು ಸರ್. ಸರ್ ಸಿನಿಮಾ ತುಂಬ ಚೆನ್ನಾಗಿತ್ತು, ತುಂಬಾ ತುಂಬ ಚೆನ್ನಾಗಿತ್ತು. ಪಾರ್ಟ್ ಏನು ಚೆನ್ನಾಗಿತ್ತು, ಪಾರ್ಟ್ ಬಿ ಇನ್ನೂ ಚೆನ್ನಾಗಿದೆ ಅಂತ ಹೇಳ್ತೀನಿ ಸರ್. ಎಮೋಷನ್ ಯಾರು ಟೂ ಲವ್ ಮಾಡಿದ್ದಾರೆ, ಯಾರಿಗೆ ಬ್ರೇಕಪ್ ಆಗಿದೆಯೋ ಅವರಿಗೆ ತುಂಬ ಎಮೋಷನ್ ಹೆಚ್ಚಾಗೇ ಆಗುತ್ತೆ. ಪಕ್ಕ ಯಾರು ಹತ್ತು ಥಿಯೇಟ್ರ್ ಮತ್ತು ಹತ್ತಿರ, ನಾನು ಹಿಂದೆ ಕೂತವ್ರು ಮೂರು ನಾಲ್ಕು ಜನ ಅಳ್ತಾ ಇದ್ರು, ಅವ್ರ ಕತೆ ಏನಂತ ಗೊತ್ತಿಲ್ಲ, ಬಟ್ ಫಿಲಮ್ ಮಾತ್ರ ತುಂಬಾ ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್.